ಈಗಾಗಲೇ ಡೈರೆಕ್ಷನ್ ಕೊಟ್ಟದ್ದು ಈ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಜಿಲ್ಲಾ ಮಟ್ಟದಲ್ಲಿ ರಿವ್ಯೂ ಮಾಡುವಾಗ ಅವರು ಏನು ಪ್ರಿಪ್ರೇಷನ್ ಆಗಿದೆ ಎಲ್ಲಿ ಆಗಬೇಕು ಈ ಮಾಲ್ನ್ಯೂಟ್ರಿಷನ್ ಮಕ್ಕಳು ಸುಮಾರು ಮಕ್ಕಳು ಈ ರಾಜ್ಯದಲ್ಲಿದ್ದಾರೆ ಒಂದು ನಾಲ್ಕು ಲಕ್ಷದ ಮೇಲೆ ಮಕ್ಕಳು ಮಾಲ್ನ್ಯೂಟ್ರಿಷನ್ ಮಕ್ಕಳಿದ್ದಾರೆ ಹತ್ರ ಮಕ್ಕಳಿಗೆ ಅವರು ವಲ್ನರ್ಗಳು ದೇ ಆರ್ ಆಲ್ಮೋಸ್ಟ್ ವಲ್ನರ್ ದೇ ಮೇಕ್ ಇಟ್ ಇನ್ಫೆಕ್ಟೆಡ್ ಸೊ ಅದರಿಂದ ಅವರಿಗೋಸ್ಕರ ರಾಜ್ಯದಲ್ಲಿ ಕೊರೋನಾ ಮೂರನೇ ಅಲೆ ನಿಧಾನವಾಗಿ ಹರಡುತ್ತಿದ್ದು ರಾಜ್ಯದಲ್ಲಿ ನಾಲ್ಕು ಲಕ್ಷದಷ್ಟು ಮಕ್ಕಳು ಕೊರೋನಾ ಬಾಧಿತರಾಗಬಹುದು ಎಂಬ ಆತಂಕ ಎದುರಾಗಿದೆ ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಅಂತೋಣಿ ಹೇಳಿದರು ಧಾರವಾಡದ ವಾರ್ತಾಭವನ ಕಟ್ಟಡದ ನೆಲಮಹಡಿಯಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ವಲಯ ಕಚೇರಿ ಉದ್ಘಾಟಿಸಿ ಅವರು ಮಾತನಾಡಿದರು ಕೊರೋನಾ ಮೂರನೇ ಅಲೆ ಸಂಬಂಧ ಈಗಾಗಲೇ ಆರೋಗ್ಯ ಇಲಾಖೆ ನಿರ್ದೇಶನಗಳನ್ನು ಕೊಟ್ಟಿದೆ ಆ ಸಂಬಂಧ ಜಿಲ್ಲಾ ಮಟ್ಟದಲ್ಲಿ ಕೊರೋನಾ ನಿಯಂತ್ರಣಕ್ಕಾಗಿ ತಯಾರಿಗಳು ಕೂಡ ನಡೆದಿವೆ ಎಂದರು ಯಾವ ಹಂತದ ಮಕ್ಕಳಿಗೆ ಕೊರೋನಾ ಮೂರನೇ ಅಲೆ ತಗಲಬಹುದು ಎಂಬುದರ ಬಗ್ಗೆ ಸಮೀಕ್ಷೆ ನಡೆಸಲಾಗಿದ್ದು ಅಂಥ ಮಕ್ಕಳಿಗೆ ಕೊರೋನಾ ತಗಲದಂತೆ ನೋಡಿಕೊಳ್ಳಲು ವಿವಿಧ ಸೌಲಭ್ಯಗಳು ಸಿಗಬೇಕು ಔಷಧೋಪಚಾರದ ಸಿದ್ಧತೆಯೂ ಆಗಬೇಕು ಹಾಗೂ ವೈದ್ಯರು ಕೂಡ ತಯಾರಿ ಆಗಬೇಕೆಂದವರು ಶಾಲೆ ಆರಂಭಕ್ಕೆ ಸರ್ಕಾರವೇ ನಿರ್ಧಾರ ತೆಗೆದುಕೊಂಡಿದ್ದು ಶಾಲೆಗಳಲ್ಲಿ ಅಗತ್ಯ ಆರೋಗ್ಯ ಸೌಲಭ್ಯ ಮಾಡಬೇಕೆಂದರು ಮತ್ತು ಈಗಾಗಲೇ ನಾವು ಡೈರೆಕ್ಷನ್ ಕೊಟ್ಟಿದ್ದಾಯ್ತು ಅವರಿಗೆಲ್ಲ ಶಾಲೆ ಓಪನ್ ಗವರ್ಮೆಂಟ್ ಇರ್ತದೆ ಆಗಿತ್ತು ಈಗಾಗಲೇ ಆಗಿದೆ ಡಿಸಿಷನ್ ಆಗಿದೆ ಓಪನ್ ಮಾಡಬೇಕಂದ್ರೆ ಪ್ರಿಕಾಷನ್ಸ್ ಏನೆಲ್ಲ ಹೇಳ್ಬಿಟ್ಟು ನಾವು ಈಗಾಗಲೇ ಡೈರೆಕ್ಷನ್ ಡೈರೆಕ್ಷನ್ಗಳು ಕೊಟ್ಟಿದ್ದಾಯಿತು ಮಾಂಕಿಂಗ್ ನೀರು ನೀರಿರಬೇಕು ಟಾಯ್ಲೆಟ್ ಇರಬೇಕಲ್ಲಿ ಮತ್ತು ಅವರಿಗೆ ಒಂದು ಒಂದು ಯೂನಿಟ್ ಒಂದು ಒಂದು ಸ್ಕೂಲಲ್ಲಿ ಒಂದು ಚಿಕ್ಕ ಲ್ಯಾಬ್ ಅಂದರೆ ಒಂದು ನರ್ಸಿಂಗ್ ಯೂನಿಟ್ ಇರಬೇಕು ಹಂಗೇಳಿ ಸುಮಾರು ಡೈರೆಕ್ಷನ್ಸ್ ಈಗಾಗಲೇ ನಾವು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾಯಿತು ಗೌರ್ಮೆಂಟ್ ಡಿಸಿಷನ್ ಆಗಿದ್ದರಿಂದ ಭೇಟ್ ಮಾಡಿ ಉಪಸಾರ ಮಾಡೋಣ ಹೇಗೆ ಹೋಗ್ತಾನೆ ಅವ್ರಿಗೆ